ಮೆದುಳಿನ ಆರೋಗ್ಯಕ್ಕೆ ಯಾವ ಆಹಾರಗಳು ಉತ್ತಮ? ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರೆ ಕೆಲವೊಂದು ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಅದು ಯಾವ ಆಹಾರ ಪದ್ಧತಿ, ಯಾವುದು ಆಹಾರ ಅಂತ ಹೇಳಿ ತಿಳಿದುಕೊಳ್ಳೋಣ. ಸೊಪ್ಪು ತರಕಾರಿಗಳಲ್ಲಿ ಪೋಷಕಾಂಶಗಳು ಮೆದುಳಿನ ಆರೋಗ್ಯದ ಮೇಲೆ ಸಾಕಷ್ಟು ಉತ್ತಮ ಪರಿಣಾಮ ಬೀರುತ್ತೆ. ನೆಕ್ಸ್ಟು ಮೀನು. ಒಮೆಗಾ 3 ಕೊಬ್ಬಿನಾಮ್ಲಗಳನ್ನು ಮೀನು ಹೊಂದಿರುತ್ತೆ. ಎಣ್ಣೆಯುಕ್ತ ಮೀನುಗಳು ತಿನ್ನೋದ್ರಿಂದ ಮೆದುಳಿನ ಅನೇಕ ತೊಂದರೆಗಳನ್ನು ನಿವಾರಿಸಿ ಕೆಲವು ಅಪಾಯಗಳನ್ನ ತಡೆಯುತ್ತೆ. ಮೂರನೇದು ಮೊಟ್ಟೆ. ಮೊಟ್ಟೆಯ ಹಳದಿ ಭಾಗದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳಿಂದ ಹೊಂದಿದೆ. ಇದು ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತೆ. ಮೆದುಳಿನ ಆರೋಗ್ಯಕ್ಕೆ ತುಂಬಾ ಉತ್ತಮ. ನಾಲ್ಕನೇದು ಬಾದಾಮಿ. ಬಾದಾಮಿ ಕೂಡ ಮೆದುಳಿಗೆ ಸಾಕಷ್ಟು ಕೊಬ್ಬಿನಾಮ್ಲಗಳನ್ನು ಹೊಂದಿದೆ. ವಿಟಮಿನ್ ಇ ಸಹ ಇದರಲ್ಲಿ ಇದೆ. ಇದು ಮೆದುಳಿನ ಆರೋಗ್ಯಕ್ಕೆ ತುಂಬಾ ಉತ್ತಮ. ಐದು ಕುಂಬಳಕಾಯಿ ಬೀಜ. ಕುಂಬಳಕಾಯಿ ಬೀಜಗಳು ಮೆಗ್ನೀಷಿಯಂ, ತಾಮ್ರ, ಕಬ್ಬಿಣ ಮತ್ತು ಸತ್ತುವಿನ ಮೂಲ. ನರಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯವನ್ನು ತಗ್ಗಿಸುವುದರ ಜೊತೆಗೆ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಉತ್ತಮ. ಮತ್ತು ವಿಟಮಿನ್ ಇ. ವಿಟಮಿನ್ ಇ ಇರುವಂಥ ಗೋಡಂಬಿ, ಕಡಲೆಕಾಯಿ, ವಾಲ್ನಟ್ಸ್, ಇದರಲ್ಲಿ ವಿಟಮಿನ್ ಇ ನೈಸರ್ಗಿಕವಾಗಿ ಇರುತ್ತೆ. ಮೆದುಳಿನ ಆರೋಗ್ಯ, ಉತ್ತಮ ಆರೋಗ್ಯಕ್ಕೆ ಇದಿಷ್ಟು ತುಂಬಾ ಒಳ್ಳೆಯದು. ಇನ್ನು ಕೊನೆಯದಾಗಿ ಡಾರ್ಕ್ ಚಾಕ್ಲೇಟ್. ಡಾರ್ಕ್ ಚಾಕ್ಲೇಟ್ನಲ್ಲಿ ಫ್ಲೇವನಾಯ್ಡ್ ಹೊಂದಿರೋದ್ರಿಂದ ಇದು ಮೆದುಳಿನ ಕಾರ್ಯನಿರ್ವಹಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದಿಷ್ಟು ಆಹಾರಗಳು ಮೆದುಳಿನ ಉತ್ತಮ ಕಾರ್ಯ ನಿರ್ವಹಿಸಲು ಸಹಾಯ ಮಾಡುವಂಥ ಆಹಾರ ಪದಾರ್ಥಗಳಾಗಿರುತ್ತೆ.